ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತು ನಾವಿಲ್ಲಿ ಕಾಂಜಿ ಅಂದರೆ ಒಂದು ಟ್ರೆಡಿಷ್ನಲ್ ನಾರ್ತ್ ಇಂಡಿಯನ್ ಪ್ರೋಬಯೋಟಿಕ್ ಡ್ರಿಂಕ್, ಇದನ್ನು ಹೇಗೆ ಮಾಡೋದು ಆ್ಯಂಡ್ ಇದರ ಬಗ್ಗೆನ ನಾವು ಇಲ್ಲಿ ತಿಳ್ಕೊಳ್ಳೋಣ. ಇದನ್ನು ಪ್ರೋಬಯೋಟಿಕ್ ಅಂತ ಹೇಳಿದೆ. ಏನಿದು ಪ್ರೋಬಯೋಟಿಕ್? ಪ್ರೋಬಯೋಟಿಕ್ ಅನ್ನೋದು ಒಂದು ಗುಡ್ ಬ್ಯಾಕ್ಟೀರಿಯಾ, ಇದು ನಿಮ್ಮ ಗಟ್ ಹೆಲ್ತ್ನ ಕಾಪಾಡುತ್ತೆ. ಇದನ್ನು ಮಾಡೋದಕ್ಕೆ ನಾನು ಮೊದಲಿಗೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಕುದಿಯೋಕೆ ಇಟ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿದ ಆದಮೇಲೆ ಸ್ವಿಚ್ ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಡಿ. ಇದು ನಿಮ್ಮ ಬಾಡಿ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ ಹಾಗೂ ಇಮ್ಯುನಿಟಿ ಪವರ್ ನಿಮಗೆ ಜಾಸ್ತಿ ಆಗುತ್ತೆ. ಚಳಿಗಾಲದಲ್ಲಿ ನಿಮಗೆ ಶೀತ, ಜ್ವರ, ಕೆಮ್ಮು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ತಡೆಗಟ್ಟೋದಕ್ಕೆ ಈ ಡ್ರಿಂಕ್ ಕುಡಿಯೋದ್ರಿಂದ ತುಂಬಾ ಪರಿಣಾಮಕಾರಿ. ವಿಟಮಿನ್ ಸಿ, ವಿಟಮಿನ್ ಕೆ, ಪೊಟ್ಯಾಷಿಯಂ, ಕಾರ್ಬೋಹೈಡ್ರೇಟ್ಸ್, ಮ್ಯಾಗ್ನೀಷಿಯಂ, ಅದು ಅಲ್ಲದೇ ಆ್ಯಂಟಿ ಆಕ್ಸಿಡೆಂಟ್ ಕಂಟೆಂಟ್ ಕೂಡ ಇದರಲ್ಲಿ ಜಾಸ್ತಿ ಇದೆ. ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಬೀಟ್ರೂಟ್ ಹಾಗೂ ಎರಡು ಕ್ಯಾರೆಟ್ನ ಈ ರೀತಿ ಕಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಒಂದು 2 ಟೇಬಲ್ಸ್ಪೂನ್ ಅಷ್ಟು ಸಾಸಿವೆ, ಈ ಯೆಲ್ಲೋ ಕಲರ್ ಮಸ್ಟರ್ಡ್ ಸೀಡ್ ಏನಿದೆ ಅದನ್ನು ಉಪಯೋಗಿಸ್ತಾ ಇದ್ದೀನಿ. ನಮ್ಮ ನಾರ್ಮಲ್ ಸಾಸಿವೆ, ಕಪ್ಪು ಸಾಸಿವೆನ ಉಪಯೋಗಿಸಿದ್ರೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಹಿ ಬರುತ್ತೆ. ಬಟ್ ಈ ಯೆಲ್ಲೋ ಸಾಸಿವೆ ಲೋಕಲ್ ಸ್ಟೋರ್ಸಲ್ಲಿ ಕೂಡ ನಮಗೆ ಸಿಗುತ್ತೆ. ಇದನ್ನು ಕುಟ್ಟಿ ಈ ರೀತಿ ತರಿತರಿಯಾಗಿ ಪೌಡರ್ ಮಾಡಿ ಇಟ್ಕೊಳ್ಬೇಕು. ಕಂಜಿ ಮಾಡೋಕ್ಕೆ ನಾವು ಒಂದು ಗಾಜಿನ ಬಾಟ್ಲಿನ ಉಪಯೋಗಿಸ್ತಾ ಇದ್ದೀವಿ. ಗಾಜಿನ ಬಾಟ್ಲು ಅಥವಾ ಸೆರಾಮಿಕ್ ಬಾಟಲ್, ಇಲ್ಲಾಂದರೆ ಮಣ್ಣಿನ ಹೂಜಿ ಆದರೂ ಪರವಾಗಿಲ್ಲ. ಪ್ಲಾಸ್ಟಿಕ್ ಬಾಟಲ್ ಮಾತ್ರ ಖಂಡಿತ ಯೂಸ್ ಮಾಡಬೇಡಿ. ಸ್ಟೀಲಿನ ಪಾತ್ರೆನೂ ಕೂಡ ಯೂಸ್ ಮಾಡಬೇಡಿ. ಈ ಕಟ್ ಮಾಡಿರುವಂತಹ ಕ್ಯಾರೆಟ್ ಹಾಗೂ ಬೀಟ್ರೂಟ್ನ ಈ ಬಾಟಲ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಒಂದು 10-15 ಕಾಳುಮೆಣಸು, ಜೊತೆಗೆ ನಾವೇನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ವಿ ಸಾಸಿಗೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು 1/4 ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್ನ ಸೇರಿಸ್ತಾ ಇದ್ದೀನಿ. ಆ್ಯಂಡ್ 1 ಟೇಬಲ್ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾವೇನು ಕಾದಾರಿರುವಂತಹ ನೀರೇನಿರುತ್ತೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ನ್ಯಾಚುರಲಿ ಫರ್ಮೆಂಟ್ ಆಗಿರೋದ್ರಿಂದ ನಿಮ್ಮ ಗಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ ಹಾಗೂ ಡೈಜೆಸ್ಟಿವ್ ಪ್ರಾಬ್ಲಮ್, ಜೀರ್ಣಶಕ್ತಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಇದರಲ್ಲಿ ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ. ಫರ್ಮೆಂಟ್ ಆಗೋಕ್ಕೆ ನಿಮಗೆ ಒಂದು 2-3 ದಿವಸ ಬೇಕಾಗತ್ತೆ. ಬಿಸಿಲು ಚೆನ್ನಾಗಿದ್ದರೆ ಬೇಗ ಫರ್ಮೆಂಟ್ ಆಗುತ್ತೆ, ಇಲ್ಲ ಅಂತಂದರೆ ಒಂದು 3-4 ದಿವಸ ತಗೊಳ್ಳುತ್ತೆ. ಮೊದಲೇ ಹೇಳ್ದಂಗೆ ಇದು ನಿಮ್ಮ ಬಾಡಿ ಮೆಟಬಾಲಿಸಮ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಇದೀಗ ಕಂಪ್ಲೀಟ್ ಆಗಿ ಫರ್ಮೆಂಟ್ ಆಗಿದೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇದನ್ನು ಕುಡಿಬೋದು. ಸ್ಟೋರ್ ಮಾಡಬೇಕು ಅಂತಿದ್ರೆ ನೀವು ಫ್ರಿಡ್ಜಲ್ಲಿಟ್ಟು ಸ್ಟೋರ್ ಮಾಡಿಕೊಂಡು ಇದನ್ನು ಕುಡಿಬೋದು. ದಿನಕ್ಕೆ 1 ಗ್ಲಾಸಷ್ಟು ಕುಡಿಬೇಕಾಗತ್ತೆ. ಬೆಳಗ್ಗೆ ಹೊತ್ತು ಹಗಲೊತ್ತೇ ಕುಡೀರಿ. ಆ್ಯಂಡ್ ಇದರಲ್ಲಿರುವ ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ಏನಿರುತ್ತೆ ಅದನ್ನು ನೀವು ಹಾಗೆ ಕೂಡ ತಿನ್ಬೋದು. ಕ್ರಂಚಿಯಾಗಿ ಒಳ್ಳೆ ಟೇಸ್ಟಿಯಾಗಿರುತ್ತೆ, ಅಥವಾ ನೀವು ಸಾಲಡ್ಗಳಲ್ಲಿ ಕೂಡ ಇದನ್ನು ಉಪಯೋಗ ಮಾಡ್ಬೋದು. ಈ ಕಾಂಜಿ ಡ್ರಿಂಕ್ ಬಗ್ಗೆ ನನಗೆ ಗೊತ್ತಿರುವಂತಹ ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.